ನಮಸ್ತೆ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ಅಷ್ಟೇ ಅಮ್ಮ ಎಂದು ಅಪ್ಪಿ ಕುಳಿತ ಕಂದಮ್ಮಗಳು ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಅಂತ ಅನ್ನಿಸ್ತಾ ಇದೆ. ಆ ಹಳೆಯ ನೆನಪುಗಳೆಲ್ಲ ಒಂದ್ಸಲ ಮನದಲ್ಲಿ ಮೂಡಿ ಬಂತು. ಹಾಗೆಯೇ ಹಳೆಯ ಆಲ್ಬಮ್ನ ಪುಟಗಳನ್ನು ತೆಗೆದಾಗ ಕೆಲವು ಚಿತ್ರಗಳು ಕೂಡ ಸಿಕ್ತು. ಅದನ್ನೆಲ್ಲ ಯಾಕೋ ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ಳೋಣ ಅನ್ನಿಸ್ತು. ಮಕ್ಕಳು ನೋಡ್ತಾ ನೋಡ್ತಾ ಬೆಳೆದೇ ಬಿಡ್ತಾರೆ, ನಾವು ಅವರ ಬಾಲ್ಯವನ್ನು ನಿಜವಾಗ್ಲೂ ಮಿಸ್ ಮಾಡ್ಕೋತೀವಿ. ನಾನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಪುಟ್ಟ ಮಗ, ಅಮ್ಮನ ಬರ್ತ್ಡೇ ಬರಲಿಕ್ಕಿಲ್ಲ ಅವನಿಗೆ, ಅಪ್ಪನ ಬರ್ತ್ಡೇ ಬಂದಾಗ, ನಮ್ಮ ಆ್ಯನಿವರ್ಸರಿ, ಎಲ್ಲದಕ್ಕೂ ಒಂದೊಂದು ಅವನಿಗೆ ಆದ ಒಂದು ತೋಚಿದ ಒಂದು ಗ್ರೀಟಿಂಗ್ಗಳನ್ನು ಮಾಡಿಕೊಡ್ತಾ ಇದ್ದ. ಅದನ್ನು ಕೂಡ ಕೆಲವಷ್ಟನ್ನು ನಾನು ಆಲ್ಬಮಲ್ಲಿ ಇಟ್ಟಿದ್ದೆ, ಹಾಗಾಗಿ ಅವೆಲ್ಲ ಸಿಕ್ತು. ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಇವಾಗೆಲ್ಲ ರೆಡಿಮೇಡ್ ಗ್ರೀಟಿಂಗ್ ಬಂದುಬಿಟ್ಟಿದೆ, ಅಮ್ಮ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡೋದು ಕೂಡ ಅವ್ರಿಗೆ ಮರ್ತು ಬಿಡ್ತಾರೆ. ಯಾಕೆಂದರೆ ದೊಡ್ಡಾಗ್ತಾ ಅವ್ರ ಪ್ರಯಾರಿಟಿಗಳು ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಅಮ್ಮ ಐ ಆಮ್ ನಾಟ್ ಯುವರ್ ಕಂಟೆಂಟ್, ಡೋಂಟ್ ಯೂಸ್ ಮೀ ಇನ್ ಯುವರ್ ವೀಡಿಯೋಸ್ ಅಂತ ಕೂಡ ಹೇಳ್ತಾರೆ. ಇದು ನಾನು ನನ್ನ ಮಕ್ಕಳಿಗಾಗಿ ಮಾಡಿದ ಒಂದು ಪುಟ್ಟ ಗ್ರೀಟಿಂಗ್ ಇತ್ತು. ಇದು ನನ್ನ ಆ್ಯನಿವರ್ಸರಿಗೆ ನನ್ನ ಪುಟ್ಟ ಮಗ ಮಾಡಿಕೊಟ್ಟಂಥ ಗ್ರೀಟಿಂಗು. ಅವನೇನು ತುಂಬ ಚಿಕ್ಕೋನ ಆವಾಗ, ನೋಡಿ ಎಷ್ಟು ಚೆನ್ನಾಗಿ ಪಾಪಪ್ ಬರೋ ಥರ ಒಂದು ಮಾಡಿದ್ದಾನೆ. ಮಧ್ಯದಲ್ಲಿ ಬೇರೆ ಒಂದು ರಾಧಾಕೃಷ್ಣರನ್ನು ಅಣಿಸಿದ್ದಾನೆ. ಇದ್ಯಾವುದು ನಾವು ಹೇಳ್ಕೊಟ್ಟಿದ್ದಲ್ಲ, ಅವನೇ ಕ್ರಿಯೇಟಿವಿಟಿ ಅದು. ಅವನೇ ಒಂದು ನೆನಪು ಮಾಡಿಕೊಂಡು ಅವನಿಗೆ ಹೇಗೆ ತೋಚುತ್ತೆ ಹಾಗೆ ಮಾಡ್ತಾ ಇದ್ದ. ಎಷ್ಟು ಮುದ್ದಾಗಿ ಹಾಡ್ತಾ ಇದ್ದ ಅಂತಂದರೆ ಅವ್ನು ಹಾಡು ಕೇಳ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಇದು ನನ್ನ ತಮ್ಮ ಯಾವಾಗಲೂ ರೆಕಾರ್ಡ್ ಮಾಡಿಟ್ಟಿದ್ದನ್ನು ನನಗೆ ಕೊಟ್ಟ. ಒಂದು ಹಾಡನ್ನು ನಾನು ಇವಾಗ ಅವ್ರ ಹತ್ರ ಹೇಳ್ತೀನಿ ಕಷ್ಟ, ಯಾಕಂದರೆ ಅವೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ಇವಾಗ ಹೇಳ್ತಾ ಇಲ್ಲ. ಕೊಂಬು ಕೊಳಲು ಧ್ವನಿ ಸ್ವರಗಳಿದು, ತಂಬುರಿ ಮೊದಲಾದ ಅಖಿಲ ವಾದ್ಯಗಳಿದು, ಕೊಂಬು ಕೊಳಲು ಧ್ವನಿ ಸ್ವರಗಳಿದು, ತುಂಬುರು ನಾರದರ ಗಾನ, ತುಂಬುರು ನಾರದರ ಗಾನ ಕೇಳುವ ಹರಿ ನಂಬಲಾರೈ, ಡಂಬಾದ ಕೂಗಾಟ ತುಂಬುರು ನಾರದರ ಗಾನ ಕೇಳುವ ಹರಿ ನಂಬಲಾರೈ, ಡಂಬಾದ ಕೂಗಾಟ ಕೇಳನು ಹರಿ ತಾಳನು. ತಾಳಮೇಳಗಳಿದ್ದು 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 ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ. ಅಡಿಗಡಿಗಾನಂದ ಬಾಷ್ಪಪುಳಕದಿಂದ ನಡೆ ನುಡಿಗೆ ಶ್ರೀ ಹರಿಯನ್ನುತ್ತ, ಅಡಿಗಡಿಗಾನಂದ ಬಾಷ್ಪಪುಳಕದಿಂದ ನಡೆ ನುಡಿಗೆ ಶ್ರೀ ಹರಿಯನ್ನುತ್ತ, ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಪಾಡಿ, ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಪಾಡಿ, ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆ ಪಾಡಿ, ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ ಕೇಳನೋ ಹರಿ ತಾಳನೋ. ಬಾಲರಾಗದಲ್ಲಿ ಹಾಡಿದ ಈ ಹಾಡನ್ನು ಎಲ್ಲೂ ಕಟ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ, ಹಾಗಾಗಿ ಪೂರ್ತಿ ನಿಮ್ಮ ಜೊತೆ ಹಂಚಿಕೊಂಡೆ. ನೋಡಿ ಎಷ್ಟು ಬೇಗ ನೋಡ್ತಾ ನೋಡ್ತಾ ಮಕ್ಕಳು ದೊಡ್ಡವರಾಗೇ ಬಿಡ್ತಾರೆ. ನಾನಂತೂ ನನ್ನ ಒಂದು ಸ್ವಲ್ಪ ಸಮಯ ಕೂಡ ನನ್ನ ಮಕ್ಕಳಿಗೆ ಕೊಡಲಿಕ್ಕಾಗಲಿಲ್ಲ. ನನ್ನ ಮಕ್ಕಳು ಇವಾಗಲೂ ಕೂಡ ಎದ್ದ ತಕ್ಷಣ ಅಮ್ಮ ಹಾಲು ಕೊಡು ಅಂತ ಕೇಳೋದೇ ಇಲ್ಲ, ಅಪ್ಪ ಹಾಲು ಕೊಡು ಅಂತ ಕೇಳ್ತಾರೆ. ಯಾಕೆಂದರೆ ಆ ಥರದ ಒಂದು ವೃತ್ತಿ ನಂದು, ರಾತ್ರಿ ಹಗಲು ಹಾಗೆಯೇ ಮಧ್ಯಾಹ್ನ ಹೀಗೆ ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗಿಬಿಡ್ತಾ ಇದ್ದೆ. ಅಮ್ಮ ಅವ್ರ ಕೈಗೆ ಸಿಕ್ಕಿದ್ದೇ ಕಡಿಮೆ. ನನಗೆ ನಿಜವಾಗ್ಲೂ ಈ ವಿಡಿಯೋ ಮಾಡುವಾಗ ಒಂಥರ ಮನಸ್ಸಲ್ಲಿ ವ್ಯಥೆ ಆಗ್ತಾ ಇದೆ, ನಾನು ನನ್ನ ಮಕ್ಕಳಿಗೆ ಸಮಯವನ್ನು ಕೊಡಲಿಲ್ವಲ್ಲ ಅಂತ ದುಃಖ ಕೂಡ ಆಗ್ತಾ ಇದೆ. ಹಾಗಾಗಿ ಈಗಿನ ಪೇರೆಂಟ್ಸಿಗೆ ನಾನು ಹೇಳೋದೊಂದೇ, ನಿಮ್ಮ ಹೆಚ್ಚಿನ ಸಮಯವನ್ನು ಮಕ್ಕಳಿಗೆ ಕೊಡಿ. ಯಾಕೆಂದರೆ ಮಕ್ಕಳು ದೊಡ್ಡಾಗ್ತಾ ಇದ್ದಂಗೆ ಅವ್ರ ಪ್ರಯಾರಿಟಿ ಚೇಂಜ್ ಆಗಿಬಿಡುತ್ತೆ, ನಾವು ಅವಾಗ ಅವ್ರನ್ನ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಬರುತ್ತೆ, ಓಕೆ. ನಾನೇನಾದರೂ ಫೋಟೋಗಳನ್ನು ವಿಡಿಯೋದಲ್ಲಿ ಹಾಕಿದ್ರೆ, ಅಮ್ಮ ಐ ಆಮ್ ನಾಟ್ ಯುವರ್ ಕಂಟೆಂಟ್, ಡೋಂಟ್ ಯೂಸ್ ಮೀ ಇನ್ ಯುವರ್ ವಿಡಿಯೋಸ್ ಅಂತ ಬೈತಾರೆ ಇವಾಗ ನನಗೆ. ಇವತ್ತು ಅವರ ಬರ್ತ್ಡೇ, ಇತ್ತೀಚೆಗಷ್ಟೇ ನನ್ನ ಎರಡು ಮಕ್ಕಳ ಹುಟ್ಟುಹಬ್ಬ ಆಯಿತು. ನನ್ನ ಚಿಕ್ಕ ಮಗನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದ್ಬಿಟ್ಟು ಸರ್ಪ್ರೈಸ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ, ನಿಜವಾಗ್ಲೂ ಆ ಮಕ್ಕಳ ಒಂದು ಯಾವ ಪ್ರೀತಿ ಎಂದೆಲ್ಲೂ ಇಲ್ಲಿ
ಹಾಗೇನೆ ದೇವರ ಕೃಪಾ ಕಟಾಕ್ಷ ಕೂಡ ಈ ಮಕ್ಕಳಲ್ಲಿ ಇರಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ. ಹೀಗೆ ತುಂಬಾ ಸಂತೋಷವಾಗಿ ಖುಷಿಯಾಗಿ ಸ್ವಲ್ಪ ಸಮಯವನ್ನ ಈ ಮಕ್ಕಳೊಂದಿಗೆ ಕಳೆದೆ. ಶನಿವಾರ ಭಾನುವಾರ ಹಬ್ಬ ಹರಿದಿನಗಳಲ್ಲಿ ಕೂಡ ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ದೆ. ಪುಟ್ಟ ಮಗ ಒಬ್ಬನೇ ದೇವರ ಪೂಜೆಯನ್ನ ಮಾಡ್ತಾ ಇದ್ದ. ಇವೆಲ್ಲ ನನ್ನ ದೊಡ್ಡ ಮಗನ ಬರ್ತ್ಡೇಯ ಫೋಟೋಗಳು ಅವನ ಕಸಿನ್ಸ್ ಜೊತೆಗೆ ತೆಗೆದಿದ್ದು. ಇವತ್ತು ಆ ಮಕ್ಕಳೆಲ್ಲರೂ ಬೆಳೆದ ದೊಡ್ಡವರಾಗಿದ್ದಾರೆ. ಆ ಒಂದು ಅಕ್ಕ ತಂಗಿಯರ ಮಧ್ಯದಲ್ಲಿ ಇವತ್ತು ನನ್ನ ಮಗ ಕೂಡ ಮದುಮಗನಾಗಿ ನಿಂತಿದ್ದ. ಇವರೆಲ್ಲರೂ ಕೂಡ ನನ್ನ ಕಣ್ಮುಂದೆ ಬೆಳೆದಂಥ ಮಕ್ಕಳು. ನಾನು ಹಿಂತಿರುಗಿ ನೋಡೋಷ್ಟರೊಳಗಡೆ ಮಕ್ಕಳು ಬೆಳೆದು ನಿಂತುಬಿಟ್ಟಿದ್ರು. ಆಗಲೇ ದೊಡ್ಡ ಮಗ ಮದುವೆಗೆ ಬಂದುಬಿಟ್ಟಿದ್ದ. ಅವನಿಗೆ ಅನುರೂಪ ಸಂಗಾತಿಯನ್ನು ಆಯ್ಕೆ ಮಾಡೋದನ್ನು ನಮಗೆ ಬಿಟ್ಟಿದ್ದ. ಹಾಗಾಗಿ ನಮ್ಮ ಮನೆಯ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಅನುರೂಪ ಸಂಗಾತಿಯ ಒಂದು ಆಯ್ಕೆಯನ್ನು ಮಾಡಲಾಗಿತ್ತು. ಆಕೆ ಶ್ರೀನಿಧಿ. ಆ ಮದುವೆಯ ಪುಟ್ಟ ಝಲಕ್ಕನ್ನು ಕೂಡ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೋತೀನಿ. ಇತ್ತೀಚೆಗಷ್ಟೇ ಮದುವೆ ನಡೆದಿದ್ದು. ಹಿಂದೆ ಕೂಡ ನಾನು ಮದುವೆ ವಿಡಿಯೋಗಳನ್ನು ಹಾಕಿದ್ದೆ, ಕಾರಣಾಂತರದಿಂದ ಅದು ಡಿಲೀಟ್ ಆಗಿದೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಒಂದು ಹವ್ಯಕ ಸಂಪ್ರದಾಯದ ಪ್ರಕಾರ ನಡೆದ ಈ ಮದುವೆಯ ಒಂದು ಝಲಕ್ಕನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ನಮ್ಮ ಹಳ್ಳಿಯ ಮನೆ. ಈ ಮನೆಯ ಅಂಗಳದಲ್ಲಿಯೇ ಒಂದು ಕಾಲದಲ್ಲಿ ನನ್ನ ಮದುವೆ ನೆರವೇರಿತ್ತು. ಇವತ್ತು ನನ್ನ ಮದುವೆ ಮಗನ ಕಲ್ಯಾಣ ನಡೀತಾ ಇದೆ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ. ಎಷ್ಟು ಸಂತೋಷ ಗೊತ್ತಾ? ಯಾಕೆಂದರೆ ಮನೆಯಲ್ಲಿರುವ ಹಿರಿಯರ ಒಂದು ನೇತೃತ್ವದಲ್ಲಿ ಎಲ್ಲ ಸಂಪ್ರದಾಯಕ್ಕೆ ಯಾವುದೇ ಒಂದು ಕೊರತೆ ಇಲ್ಲದೆ ನಡೆಯುವಂಥ ಮದುವೆ ಅದು ಪರ್ಫೆಕ್ಟ್ ಅಂತ ನಾನು ಅಂದ್ಕೋತೀನಿ. ಯಾಕೆಂತಂದರೆ ಅವರೆಲ್ಲರೂ ಒಂದು ಆಶೀರ್ವಾದ ಇರುತ್ತೆ, ಹಾಗೆಯೇ ಅವರೆಲ್ಲ ಗೈಡೆನ್ಸು ಮಾರ್ಗದರ್ಶನದಲ್ಲಿ ಸುಂದರವಾಗಿ ನಡೆದಿತ್ತು ನನ್ನ ಮಗನ ಮದುವೆ. ಅವನು ನನಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾನೆ ಜಾಸ್ತಿ ಅವನ ಫೋಟೋನ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಕೆಲವು ಕಡೆ ನಾನು ಅವನ್ನ ಅವಾಯ್ಡ್ ಮಾಡಿದ್ದೀನಿ. ನೀವೇನು ತಪ್ಪು ತಿಳ್ಕೊಬೇಡಿ, ನನ್ನ ಉದ್ದೇಶ ನಮ್ಮ ಸಂಪ್ರದಾಯದ ಪ್ರಕಾರ ಹಿರಿಯರ ಒಂದು ಸಮ್ಮುಖದಲ್ಲಿ ನಡೆದ ಈ ಒಂದು ಮದುವೆಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ಅಷ್ಟು ಇಂದಿಗೆ 28 ವರ್ಷಗಳ ಹಿಂದೆ ಇದೇ ಮನೆಯ ಸೊಸೆಯಾಗಿ ನಾನು ನನ್ನ ಸೋದರ ಮಾವ ಎತ್ಕೊಂಡು ಬಂದು ನನಗೆ ಈ ಒಂದು ಮನೆಗೆ ನನ್ನನ್ನು ಒಪ್ಪಿಸಿದ್ದ. ಅಂದು ಇದೇ ದೇವರ ಕೋಣೆಯಲ್ಲಿ ನನ್ನ ಅತ್ತೆಯವರ ಮಾರ್ಗದರ್ಶನದಲ್ಲಿ ಬೆರಳಚ್ಚನ ಮೂಡಿಸಿದ್ದೆ. ಇಂದು ನನ್ನ ಮಗನ ಸಂಗಾತಿಯಾಗಿ ಶ್ರೀನಿಧಿ ಬೆರಳಚ್ಚನ ಮೂಡಿಸಿದ್ದಾಳೆ. ಅಂದಿನ ಮುಗುದೆ ಇಂದಿನ ಪ್ರಬುದ್ಧೆ. ಅಂದು ಇದೇ ಕೆಂಪು ಸೀರೆ ತೊಟ್ಟು ಈ ಮನೆಯ ಹೊಸಲು ತಿಳಿದಿದ್ದೆ. ಇಂದು ಇದೇ ಅದೇ ಸೀರೆಯನ್ನು ಉಟ್ಟು ನಾನು ಮದುವೆಯಾದ ಅಂಗಳದಲ್ಲಿ ನನ್ನ ಮಗನ ನಾಲ್ನಿ ಕಾರ್ಯ ನಡೆದಿದೆ. ನನ್ನ ಮದುವೆ ಮಾಡಿಸಿದ ಶಾಸ್ತ್ರಿಗಳೇ ಇಂದು ನನ್ನ ಮಗನ ಮದುವೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಗಣಪತಿ ಪೂಜೆ, ಪುಣ್ಯಾಹ, ಹೋಮ ಹವನಗಳನ್ನೆಲ್ಲ ಮಾಡಿಸಿ ಆಯ್ತು. ಹಾಗೇನೆ ಹಿರಿಯರ ಆಶೀರ್ವಾದವನ್ನು ಪಡೆದು ಮಗ ಕಾಶಿಯಾತ್ರೆಗೆ ಹೊಂಟು ನಿಂತಿದ್ದಾನೆ. ಮದುವೆಯ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳಿಂದ ಆಶೀರ್ವಾದ ಪಡೆದು ಈಗ ಗೃಹಸ್ಥಾಶ್ರಮದ ಒಂದು ಧರ್ಮವನ್ನು ತುಂಬ ಸುಂದರವಾಗಿ ಅವರು ತಿಳಿಸಿ ಹೇಳಿದರು. ಹಾಗೆಯೇ ಮಧುಮಗಳ ಅಣ್ಣ ಕಾಶಿಯ ಗಂಟನ್ನು ಕಸಿದು ನನ್ನ ತಂಗಿಯನ್ನು ವಿವಾಹವಾಗಿ ಗೃಹಸ್ಥನಾಗಿ ಕಾಶಿ ಯಾತ್ರೆಗೆ ಹೋಗುವಂತೆ ಕೇಳಿಕೊಂಡ. ಹಾಗೆಯೇ ಕಾಶಿಗೆ ಹೊರಟವನನ್ನು ವಾಪಸ್ ಮನೆಗೆ ಕರ್ಕೊಂಡ. ತಳಿರು ಬೋರಣ ಮನೆ ನೆಂಟರಿಂದ ತುಂಬಿ ತುಳುಕ್ತಾ ಇದೆ. ಮನೆ ಮಕ್ಕಳು ಹಿರಿಯರ ಸಮ್ಮುಖದಲ್ಲಿ ಮದುವೆ ಕಾರ್ಯ ನಡೀತಾ ಇರೋದ್ರಿಂದ ನನಗಂತೂ ತುಂಬ ನಿಶ್ಚಿಂತೆ, ಯಾವುದೇ ರೀತಿ ಒಂದು ಆತಂಕ ಇರಲಿಲ್ಲ. ಯಾಕೆಂದರೆ ನನ್ನ ಜೊತೆ ಹಿರಿಯರಿದ್ದರು. ತುಂಬಿದ ಕುಟುಂಬನೇ ಎಷ್ಟು ಚಂದ ಅಲ್ವಾ? ನನ್ನವರು ನನ್ನ ಮದುವೆಯ ದಿನ ಹಾಡಿದ ಭರವಸೆಯ ಹಾಡು ಈಗ ಮಗನಿಗಾಗಿ. ಹಾಗೇನೆ ಸಾಯಂಕಾಲ ಉದಕ ಶಾಂತಿ ಇತ್ತು. ಮತ್ತೆ ನಮ್ಮ ಪುಟಾಣಿ ಸೌಜನ್ಯ ನಮ್ಗೆಲ್ಲರಿಗೂ ಮೆಹಂದಿ ಹಾಕಿದ್ಲು ಕೂಡ. ಮದುಮಗನ ಅಣ್ಣ ತಮ್ಮಂದಿರೆಲ್ಲ ಸುಂದರವಾಗಿ ಕಾರನ್ನ ರೆಡಿ ಮಾಡ್ತಾ ಇದ್ದಾರೆ.
ಈ ಮಾತಿಗೆ ಮನವೇ ಸಾಕ್ಷಿ. ಈಗ ಕಲ್ಯಾಣ ಮಂಟಪಕ್ಕೆ ಹೋಗಬೇಕಿದೆ. ನಾವೆಲ್ಲರೇ ಸಾಕ್ಷಿ. ನಮ್ಮೂರ ದೇವಸ್ಥಾನಕ್ಕೆ ದೇವರ ದರ್ಶನವನ್ನ ಪಡೆದು ಹಾಗೆಯೇ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ, ಸಿರಸಿಯ ಮಾರಿಕಾಂಬ ದೇವಸ್ಥಾನ, ಹೀಗೆ ಎಲ್ಲ ದೇವಸ್ಥಾನಗಳಿಗೆ ಇಲ್ಲಿ ನಮ್ಮ ಬಂಧು ಬಳಗ, ಫ್ರೆಂಡ್ಸ್, ನೆಂಟರಿಷ್ಟರು, ನಮಗೆ ಬೇಕಾದ ಎಲ್ಲ ಆತ್ಮೀಯರ ಒಂದು ಆಶೀರ್ವಾದದಲ್ಲಿ ಮಗನ ಕಲ್ಯಾಣ ನಡೀತು. ನನಗಂತೂ ಈ ಸಂತೋಷ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇವರು ನಮ್ಮ ಬೀಗರು. ಮದುವೆ ಎರಡು ಮನಸ್ಸುಗಳ ಸಮ್ಮಿಲನದೊಂದಿಗೆ ಎರಡು ಕುಟುಂಬಗಳ ಸಮ್ಮಿಲನಗಳಾಗಿರುತ್ತೆ. ಹೊಸ ಜೋಡಿಗೆ ಈ ಸಂಜೆ ಗೋಧುಮೆಯ ಸಮಯದಲ್ಲಿ ವಧುವನ್ನ ಮನೆಗೆ ಕರ್ಕೊಳ್ಳಾಗತ್ತೆ. ಮದುವೆಯೈ ಬಂದ ಅನುರಾಗದನು ಬಂದ ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯೈ ಬಂದ ವಧುವನ್ನ ಮನೆ ತುಂಬಿಸ್ಕೊಂಡ್ವಿ, ಹಾಗೇನೆ ಮನ ಕೂಡ ತುಂಬಿಸ್ಕೊಂಡ್ವಿ. ಮನೆ ತುಂಬು ಬಾ ಮಗಳೇ, ಮನ ತುಂಬು ಬಾ. ಮನೆ ತುಂಬು ಬಾ ಮಗಳೇ, ಮನ ತುಂಬು ಬಾ. ನಿನಗಾಗಿ ಕಾದಿಹುದು ನಿಲಯವಿದು ಬಾ. ಮನೆ ತುಂಬು ಹಸೆ ಮನೆ ಶಾಸ್ತ್ರ. ಅಕ್ಕ ಅತ್ತೆಯರೆಲ್ಲ ಬಾಗಿಲು ತಡೆಯೋದು, ಹಾಗೆ ರೂಮ್ ಬಿಟ್ಕೊಡ್ಲಿಕ್ಕೆ ಅವರಿಗೆ ಕಾಸೋದು, ಇಂಥವೆಲ್ಲ ಒಂದು ಮಜದ ನನ್ನ ಪತಿ ಶ್ರೀಪತಿ ಪ್ರೇಮದಲ್ಲಿ ಹಸೆ ಒಗಟ್ಟು ಅಳುಕದಿ ಎಲೆ ಸಾಕುವುದು ಇದನ್ನೆಲ್ಲ ಮಾಡಿ ಸ್ವಲ್ಪ ಮಕ್ಕಳನ್ನ ಕಾಸೋದು. ಮತ್ತೆ ಬೆಳಗಿನ ಜಾವ ಶ್ರೀನಿಧಿಯ ಹತ್ತಿರ ಗಂಗಾ ಪೂಜೆ, ತುಳಸಿ ಪೂಜೆ ಮಾಡಿಸಿ ದೇವರ ಕೋಣೆಯಲ್ಲಿ ರಂಗೋಲಿಯನ್ನು ಹಾಕಿಸ್ಲಾಯ್ತು. ಇವೆಲ್ಲ ಹಿಂದಿನ ಕಾಲದಲ್ಲಿ ಸೊಸೆಗಿವೆಲ್ಲ ಕೆಲಸ ಬರುತ್ತಾ ಅಂತ ನೋಡ್ಲಿಕ್ಕೆ ಇದನ್ನೆಲ್ಲ ಮಾಡಿಸ್ತಾ ಇದ್ರು. ನಿನ್ನ ಜವಾಬ್ದಾರಿ ಇನ್ಮೇಲೆ ಇದು ಅನ್ನೋ ಒಂದು ಅರಿವನ್ನ ಅವಳಿಗೆ ಕೊಡ್ಲಿಕ್ಕೆ ಕೂಡ ಇದನ್ನೆಲ್ಲ ಮಾಡ್ಲಾಗ್ತಾ ಇತ್ತು. ಈಗ ಅರಿಶಿಣದ ಶಾಸ್ತ್ರ ನಡೀತಾ ಇದೆ. ಕತ್ ಮಜಾ ಅಂದ್ರೆ ಮಜಾ ಇತ್ತು. ಇಲ್ಲಿ ಅರಿಶಿಣ ಹಚ್ಚಲಿಕ್ಕೆ ಹೋದವರ ಒಂದು ಸೆರಗನ್ನ ಮಕ್ಕಳು ಹಿಡ್ಕೋತಾರೆ. ಅವರು ಒಗಟಿನ ಮೂಲಕ ಹೆಸರನ್ನ ಹೇಳ್ಬೇಕು. ಸ್ವರೂಪ ಶಿವಮೊಗ್ಗ ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ದೊಡ್ಡ ಬಂಗಾರಪ್ಪ ನಮ್ಮ ಬಸರಿನಲ್ಲಿ ಶ್ರೀನಿಧಿಯ ಅಮ್ಮ ಮಕ್ಕಳಿಗೆ ಅರಿಶಿನ ಎಣ್ಣೆ ಹಚ್ತಾ ಇದ್ದಾರೆ. ಅವರು ಕೂಡ ಒಂದು ಪುಟ್ಟ ಒಗಟನ್ನ ಹೇಳಿದ್ರು ಕೇಳಿ. ಗಂಡನ ಹೆಸರು ರವೀಂದ್ರ. ಅವರು ಹೇಳಿದ ಒಗಟು ಬಾನಿಗೆ ಚಂದ್ರ ಸೂರ್ಯ, ಇವನಿಗೆ ಚಂದ ಚಂದ್ರ, ನನ್ನ ಬಾಳಿಗೆ ಚಂದ ರವೀಂದ್ರ ಅಂತ. ಕೇಳಿಸ್ತಾ ಇದ್ದೀನಿ. ಲಕ್ಷ್ಮಿ ಇರುವುದು ಕಮಲದಲ್ಲಿ, ಕಮಲ ಇರುವುದು ಸಮುದ್ರದಲ್ಲಿ, ನಾನು ಸಚಿವರ ಮನಸ್ಸಿನಲ್ಲಿ. ಈಕೆ ಪುಟ್ಟಕ್ಕ ಎಷ್ಟೋ ವರ್ಷದಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ನನ್ನ ಮಗನಿಗೆ ಅವನ ಬಾಣಂತನದಲ್ಲಿ ಎಣ್ಣೆಯನ್ನೆಲ್ಲ ಹಚ್ಚಿ ಸ್ನಾನ ಮಾಡಿಸಿದ್ಲು ಕೂಡ. ನೋಡಿ, ಈಗ ಕೂಡ ಆ ಮಕ್ಕಳಿಗೆ ಹಚ್ಚಿದಾಗೇನೆ ಎಣ್ಣೆ ಹಚ್ತಾ ಇದ್ದಾಳೆ. ಅವಳಿಗೆ ಮೋಸ್ಟ್ಲಿ ಆ ಮಗು ಚಿಕ್ಕದಾಗಿರುವಾಗ ಇಂದು ನೆನಪಾಗಿರ್ಬೋದು ಅನ್ಸುತ್ತೆ. ಹಾಗೇನೆ ಒಗಟನ್ನ ಕೂಡ ಹೇಳಿದ್ಲು ಕೇಳಿ. ರೇಡಿಯೋದಲ್ಲಿ ನಾನು ಹೆಸರು ಹೇಳೋದು ನಿಮ್ಮ ಸಭೆಯಲ್ಲಿ ಕೃಷ್ಣರಾಯ್. ಮಧು ಮಗನ ಅಕ್ಕನ ಮಗಳು ಆದ್ಯ ಬರ್ತಾ ಇದ್ದಾಳೆ. ಬನ್ನಿ, ಏನು ಹೇಳ್ತಾಳೆ ಕೇಳೋ. ಸೊಪ್ಪು ತೋಟಕ್ಕೆ ಹಾಕದ್ ಸೊಪ್ಪು, ಬಾಳಿಗೆ ಹಾಕದ್ ಉಪ್ಪು, ಬಾಳಿಗೆ ಹಾಕದ್ ಉಪ್ಪು, ಮದ್ವೆ ಆಗದೆ ಇದ್ದ ಹುಡುಗರ ಹೆಸರು ಸರಿಗೆ ಹಿಡ್ಕೊಳ್ಳೋದ್ ತಪ್ಪು. ಹುಡುಗರು ಹಿಡ್ಕೊಳ್ಳೋದು ನಮ್ಮವರ ಅಕ್ಕನ ಮಗಳು ನೀತಾ. ಈಕೆಯೇ ಇವತ್ತು ಕಾರ್ಯಕ್ರಮದ ರುವಾರಿ. ಧಾರವಾಡದಲ್ಲಿ ಇರುವುದು ಮುರುಘಾ ಮಠ, ಹುಬ್ಬಳ್ಳಿ ಇಲ್ಲಿರುವುದು 3000 ಮಠ, ನಾನು ಹೇಳುವನು ನಾಗೇಂದ್ರ ಮಠದ ಹೆಸರು ಸಾಯೋ ಮಠ.
ಮೂರಂಕಣದ ಕಿರಿಮನೆ. ಊಟ ಹಾಕೊಂಡು ಪ್ಯಾಟಿಗೆ ಹೋಗ್ರಿ ಅಂದ್ರೆ ತಾಟ್ ಹಿಡ್ಕೊಂಡು ಅಡಿಗೆ ಮನೆಗೆ ಬರ್ತಾರೆ ವೆಂಕಟಾಚಲ ಭಟ್ರು. ಲತಂಗೆ ಅಡಿಗೆ ಮಾಡಿ ಮಾಡಿ ಸಾಕಾಗಿದೆ ನೋಡಿ ಹೋಗ್ಬಿಟ್ಟು. ಸಾವಿತ್ರಿ ಎಸ್ಕೇಪ್ ಆಗಕ್ ನೋಡಿದ್ಲು ಹಿಡ್ದೆ ಬಿಟ್ರು ಸೆರ್ಗನ್ನ ನೋಡಿ ಹೋಗ್ತಾ ಏನು ಹೇಳ್ತಾರೆ ಕೇಳೋಣ. ಜಗಲಿ ಬಂದ್ ಜಬರ್ದಸ್ತ್ ಮಾಡ್ತಾರೆ ಗಣಪತಿ ಭಟ್ರು. ತಂದೆ ತಾಯಿಯರ ಪ್ರೀತಿ ಇರೋದು ಮಕ್ಕಳಲ್ಲಿ, ನನ್ನ ಪ್ರೀತಿ ಇರೋದು ಮಂಜುನಾಥನಲ್ಲಿ. ಮಧುಮಗನ ಅತ್ತೆ ನಕ್ಷತ್ರದ ಬೆಳಕು, ನಕ್ಷತ್ರದ ಬೆಳಕು, ಕಲ್ಲು ಸಕ್ಕರೆಯ ಹೊಳಕು, ಕಲ್ಲು ಸಕ್ಕರೆಯ ಹೊಳಪು, ನನ್ನ ಬಾಳಿಗೆ ಇವರೇ ಬೆಳಕು. ಯಾರು ನನ್ನ ಬಾಳಿಗೆ ಸೂರ್ಯನಾರಾಯಣರಾವೇ. ಕಾರ್ಯಕ್ರಮಗಳು ಈಗ ಮರೆ ಆಗ್ತಾ ಇದೆ. ಛತ್ರದಲ್ಲೇ ಮದುವೆ ಮಾಡಿ ಛತ್ರದಲ್ಲೇ ಗೃಹ ಪ್ರವೇಶ ಮುಗಿಸ್ಬಿಟ್ಟು ಮನೆಗೆ ಬಂದ್ಬಿಡ್ತಾರೆ. ಹಾಗಾಗಿ ನಾನು ನಮ್ಮ ಹಳ್ಳಿನಲ್ಲಿ ನಡೆದ ಈ ಒಂದು ಸಂಭ್ರಮದ ಒಂದು ಸೊಗಡನ್ನ, ಹಳ್ಳಿ ಸೊಗಡನ್ನ ನಿಮ್ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದೀನಿ. ಸ್ತ್ರೀಯರು ಅಕ್ಕಿಯಲ್ಲಿ ಹುಡುಕಿ ಹುಡುಕಿ ಆರಿಸುವರು ಭತ್ತವನ್ನು, ಅಕ್ಕಿಯು ಕುಕ್ಕಿ ಕುಕ್ಕಿ ತಿನ್ನುವುದು ಹಣ್ಣನ್ನು, ಅನಂತ ಹೆಗಡೆಯವರು ಹುಡುಕಿ ಹುಡುಕಿ ಆರಿಸಿದ್ದಾರೆ ನನ್ನನ್ನು. ಶ್ರೀಮತಕ್ಕನ ಈ ಒಗಟನ್ನ ಕೇಳಿ ಅನಂತ್ ಬಾವ ಕುಳಿತಲ್ಲಿಂದ ಖುಷಿಯಿಂದ ಎದ್ದೇ ಬಿಟ್ರು. ಮಧುಮಗಳ ಹಾಡು ಅರಿಶಿನ ಎಣ್ಣೆ ಒಗಟಿನ ಕಾರ್ಯಕ್ರಮ ಮುಗಿತು. ಎಲ್ಲದನ್ನು ಹಂಚ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ವಿಡಿಯೋ ಆಲ್ರೆಡಿ ಲೆಂತಿ ಆಗ್ಬಿಟ್ಟಿದೆ. ಈಗ ಓಕಳಿ ಆಡಕ್ ಹೋಗ್ತಾ ಇದಾರೆ ಮಧುಮಕ್ಳು, ಬನ್ನಿ ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡೋಣ. ಮನೆ ತುಂಬು ಬಾ ಮಗಳೆ, ಮನ ತುಂಬು ಬಾ, ಮನೆ ತುಂಬು ಬಾ ಮಗಳೆ, ಮನ ತುಂಬು ಬಾ, ನಿನಗಾಗಿ ಕಾದಿವುದು ನಿಲಯವಿದು ಬಾ, ಮನೆ ತುಂಬು ಬಾ ಮಗಳೆ, ಮನ ತುಂಬು ಬಾ, ನಿನ್ನ ಬರವನು ತುಂಬು ಪ್ರೇಮದಲ್ಲಿ ಬಯಸುವೆವು, ಅಳುಕದಿರು ಮನದಲ್ಲಿಯೇನೋ ಎಣಿಸಿ ಚೆನ್ನೈ ಮಂದಿರವು ನಿನ್ನಿಂದ ಬೆಳಗುವುದು, ನಿನ್ನಿಂದ ಬೆಳೆಯುವುದು ನೀನೆ ಅರಸಿ, ಮನೆ ತುಂಬು ಬಾ ಮಗಳೆ, ಮನ ತುಂಬು ಬಾ, ತುಂಬು ಮಮತೆಯಲಿ ಬೆಳೆಸಿದೆ ಮಗನಿದುವರೆಗೆ, ಇಂದು ನೀನಗೊಪ್ಪಿಸುವೆ ಎನ್ನ ನಿಧಿಯ, ತುಂಬಿ ಒಲವಿನೊಳವನ ಬಾಳ ಸಹಚರಿಯಾಗಿ, ಸುಖಿಯಾಗಿರಿಸು ಮಗಳೇ ಎನ್ನ ಮಗುವ, ಬಾಯನ್ನ ಕಂದನಂತೆ ಕಾಣುವೆನು ನಿನ್ನ, ಆನಂದದಲ್ಲಿ ಬಾಳಿ ರೆಂದು ಹರಸಿ, ಮನೆ ತುಂಬು ಬಾ ಮಗಳೆ, ಮನ ತುಂಬಿ ಬಾ.